ಅವ್ರ ಸಿದ್ಧಾಂತದ ನೆಲೆಗಟ್ಟಲ್ಲ ಬಿಜೆಪಿ ನಿರ್ಮಿತ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಆರ್ ಎಸ್ ಎಸ್ ಅನ್ನು ಉಳಿಸ್ಕೊಳ್ಳೋದು, ಮೋದಿ ಅವರ ಬದಲಾಗಿ ಯಾರು ಅನ್ನೋದಕ್ಕೆ ಗಡ್ಕರಿ ಅವರಲ್ಲಿ, ರಾಜನಾಥ್ ಸಿಂಗ್ ಅವರಲ್ಲಿ, ಇನ್ನುಳಿದ ಕೆಲವರು ಲೀಡರ್ಗಳಲ್ಲಿ ಆ ಹುಡುಕಾಟವನ್ನು ಮಾಡ್ತಾ ಇದ್ರು. ಮತ್ತು ಅದೇ ಕೆಲಸ ನೋಡ್ತಾ ಇದ್ರು, ಏನಾದರೂ ಮಾಡಿ. ಮೂಲತಃ ಆರ್ ಎಸ್ ಎಸ್ ಗರಲ್ಲ, ನಮ್ಮ ಯೋಗಿ ಆದಿತ್ಯನಾಥ್ ಅವರು ಅವರನ್ನು ತಮ್ಮ ಜೊತೆ ಗುರುತಿಸಿಕೊಂಡು ಮುಂದಿನ ಪ್ರಧಾನಿ ಇವರೇ ಆದರೆ ಒಳ್ಳೆಯದು ಅನ್ನೋದು ಮಟ್ಟಕ್ಕೆ ಬಂದಿದ್ದು ನೋಡಿದಾಗ ಇದು ಮೋದಿಯವರಿಗೂ ಅದೇ ಕಾಲಕ್ಕೆ ವಿರೋಧ ಪಕ್ಷಗಳು ಸಹಿತ ತೊಂದರೆ ಅನ್ನುವಂಥದ್ದು ಅನ್ನೋದರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಇಲ್ಲಿ ನಾವು ಮೂರು ಭಾಗಗಳನ್ನು ಮಾಡ್ಕೋಬೇಕಾಗ್ತದೆ. ಒಂದು ಕಡೆ ಆರ್ ಎಸ್ ಎಸ್ ಮತ್ತು ಅದರ ಕಾರ್ಯಕರ್ತರು, ಇನ್ನೊಂದು ಕಡೆ ಮೋದಿ ಮತ್ತು ಶಾ ಅವರ ಹಿಂಬಾಲಕರು, ಮೂರನೇದಾಗಿ ಇಂಡಿಯಾ ಗಠಬಂಧನ್. ಇಂಡಿಯಾ ಗಠಬಂಧನ್ ಇವೆರಡೂ ಒಂದಪ್ಪ ಅನ್ನುವಂಥ ಮಾತು ಮಾತಾಡ್ತದೆ. ಮತ್ತು ಅದೇ ಕಾಲಕ್ಕೆ ಇವರಿಬ್ಬರು ಆರ್ ಎಸ್ ಎಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಕಾಂಗ್ರೆಸ್ಸನ್ನು ದೂರೀಕರಿಸಿ ಅವ್ರ ಜೊತೆಗಾರನ್ನು ದೂರೀಕರಿಸಿ ನಾವು ಒಂದಾದರೂ ಆಗ್ಬೋದು ಅನ್ನೋ ಒಂದೇ ಸಿದ್ಧಾಂತವನ್ನು ತೋರಿಸಿಕೊಳ್ಳೋಂಥ ಪ್ರಯತ್ನ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಎಲ್ಲ ನೆಲೆಯಲ್ಲೇ ಇವತ್ತು ಮೋದಿಯವರ ಮುಂದಿದ್ದಂಥ ಪ್ರಾಬ್ಲಮ್, ಅದು ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ, ಏಕಕಾಲಕ್ಕೆ ಒಂದು ಆರ್ ಎಸ್ ಎಸ್ನ ತಮ್ಮ ಜೊತೆಗೆ ಉಳಿಸ್ಕೊಂಡು ಈಗಾಗಲೇ ಅದರ ಅಧ್ಯಕ್ಷರು ಬಿ ಜೆ ಪಿ ಅಧ್ಯಕ್ಷರು ನಡ್ಡಾ ಅವರು ಇಲೆಕ್ಷನ್ ಸಂದರ್ಭದಲ್ಲಿ ನೋಡಿದ್ರಿ, ನೀವು ನಾಲ್ಕನೇ ಚರಣದ ಸಂದರ್ಭದಲ್ಲೇ ನಮಗೆ ಇವತ್ತು ಆರ್ ಎಸ್ ಎಸ್ದ ಅನಿವಾರ್ಯತೆ ಏನಿಲ್ಲ, ನಾವು ನಮ್ಮ ಕಾಲ ಮೇಲೆ ನಾವು ನಡೆಯುವಂಥವ್ರಾಗಿದ್ದೀವಿ ಅನ್ನೋಂಥ ಮಾತನ್ನು ಮಾತಾಡಿ ಆರ್ ಎಸ್ ಎಸ್ದ ಕೆಂಗಣಿಗೆ ಗುರಿಯಾಗಿದ್ದರು. ಅಂಥ ಒಂದು ಸಂದರ್ಭದಲ್ಲಿ ಈಗ ಈ ಎಲ್ಲ ನೆಲೆಗಟ್ಟಿನಲ್ಲೇ ನಮ್ಮ ಕೇರಳದಲ್ಲಿ ಆರ್ ಎಸ್ ಎಸ್ ಇವತ್ತು ಮೀಟಿಂಗ್ ನಡೀತಾ ಇದೆ, ಎರಡನೇ ತಾರೀಕಿನವರೆಗೆ ಅಂದರೆ ನಾಳೆವರೆಗೆ. ಆ ಮೀಟಿಂಗಲ್ಲಿ ಏನು ಬರ್ತದೆ ನೋಡಿ, ಎಲ್ಲ ನೆಲೆಗಟ್ಟಿನ ಚರ್ಚೆ ನಡೀತಾ ಇದೆ ಅಲ್ಲಿ. ಯಾವ ರೀತಿಯಾಗಿ ನಾವು ಬಿ ಜೆ ಪಿ ನಡೆಸಬೇಕು, ಯಾವ ರೀತಿಯಾಗಿ ಮೋದಿಯವ್ರನ್ನ ಬದಿಗೆ ಸರಿಸಬೇಕು, ಯಾವ ರೀತಿಯಾಗಿ ಇಡೀ ಬಿ ಜೆ ಪಿಯನ್ನು ಅದರ ಆಡಳಿತವನ್ನು ತಮ್ಮ ಕಪಿಮುಷ್ಟಲ್ಲಿ ಇಟ್ಕೋಬೇಕು ಅನ್ನುವಂಥ ನೆಲೆಗಟ್ಟಿನ ಚಿಂತನೆಯನ್ನು ಆರ್ ಎಸ್ ಎಸ್ ಅವರು ಮಾಡ್ತಾ ಇದ್ದಾರೆ ಅನ್ನೋದು ಕೇಳಿಬರ್ತಾ ಇದೆ. ಅದೇನು ನಡೀತದೆ ಗೊತ್ತಾಗ್ತದೆ ನಾಳೆವರೆಗೆ, ಹೆಚ್ಚು ಕಡಿಮೆ ನಾಳೆ ಸಾಯಂಕಾಲವರೆಗೆ ಏನು ಮಾಡ್ಬೋದು ಅಂತೇಳಿ. ಈ ಸೂಕ್ಷ್ಮತೆಗಳನ್ನೆಲ್ಲ ಗಮನಿಸಿದಾಗ ಸಹಜವಾಗಿ ವಿರೋಧ ಪಕ್ಷಗಳಂಥ ನಮ್ಮ ಇಂಡಿಯಾ ಗಠಬಂಧನಕ್ಕೆ ಅವ್ರಿಗೂ ಒಳಗಿಂದೊಳಗೆ ತಳಮಳ ಸ್ಟಾರ್ಟ್ ಆಗ್ಯದ. ಆರ್ ಎಸ್ ಎಸ್ ತನ್ನ ಹಿಡಿತನ ಬಿಗಿ ಮಾಡಿದರೆ ನಾಳೆ ಹೇಗಪ್ಪ ಅನ್ನೋದು. ಆದರೆ ಒಂದು ಸಮಾಧಾನ ಇದೆ ಏನಪ್ಪ ಅಂತಂದ್ರೆ, ಈಗ ಯಾವುದೇ ದೊಡ್ಡ ಅಜೆಂಡಾ ಮುದ್ದೆ ಆರ್ ಎಸ್ ಎಸ್ ಮುಂದೆ ಇಲ್ಲ. ಯಾಕಂದರೆ ಒಂದು ಕಾಲಕ್ಕೆ ಅವ್ರು ರಾಮ ಮಂದಿರ ಅಂತ ಹೇಳ್ತಾ ಇದ್ರು, ಮತ್ತು ಅದನ್ನು ಮುಗಿದವರು ಮುಗಿಸೇ ಬಿಟ್ಟರು, ಕಟ್ಟಿದ್ರು ಮುಗಿಸ್ಬಿಟ್ರು. ಅದು ಈಗ ಎಷ್ಟು ಇಫೆಕ್ಟ್ ಆಗ್ಯದ, ಸ್ವತಃ ಅಯೋಧ್ಯ ಕ್ಷೇತ್ರದಲ್ಲೇನೆ ಅಲ್ಲಿ ಈ ಒಂದು ಬಿ ಜೆ ಪಿ ಕ್ಯಾಂಡಿಡೇಟ್ ಬಿದ್ದಿದ್ದನ್ನು ನೋಡಿದಾಗ ಅಲ್ಲೂ ಸಹಿತವರು ರಾಮ ಮಾನ್ಯತೆಯನ್ನು ಪಡೆಯಲಿಲ್ಲ, ಜನರ ಮಾನ್ಯತೆಯನ್ನು ಪಡೆಯಲಿಲ್ಲ ಅನ್ನೋದು ಅಷ್ಟೇ ಗಮನಾರ್ಹ. ಹೀಗಾಗಿ 370 ಮತ್ತು ರಾಮ ಮಂದಿರ ನಿರ್ಮಾಣಗಳು ಅದರ ಅತಿ ಹಿಂದುತ್ವವಾದ ಇನ್ನು ಮುಂದಿನ ದಿನಗಳಲ್ಲಿ ನಡೀಲಿಕ್ಕಿಲ್ಲ. ಯಾಕಂದರೆ ಈಗ ಜನ ಅದನ್ನು ಈ ಚುನಾವಣೆಯಲ್ಲಿ ಅಂತಿರಸ್ಕಾರ ಮಾಡಿದ್ದಾರೆ, ಅತಿ ಹಿಂದುತ್ವವನ್ನು ತಿರಸ್ಕಾರ ಮಾಡಿದ್ದಾರೆ. ಜೊತೆಗೆ ಮೊಹಬ್ಬತ್ ಕಿ ದುಖಾನ್ ಅಂತ ಏನು ಅವರು ಶುರು ಮಾಡಿದರು ಅದು ಬಹಳಷ್ಟು ಎಲ್ಲ ಕಡೆ ವೈರಲ್ ಆಗಿ ಇವತ್ತು ಜನ ಹತ್ತು ನೋಡ್ತಾ ಇದ್ದಾರೆ. ಅದರಲ್ಲೂ ಉತ್ತರ ಪ್ರದೇಶ ಅದೊಂದು ಹಿಂದುತ್ವದ ಆಡಂಬೋಲ ಆಗಿತ್ತು. ಆದರೆ ಆ ಆಡಂಬೋಲದಲ್ಲೇ ಇವತ್ತು ಅಲ್ಲಿ ವಿಶೇಷವಾಗಿ ಪ್ರೀತಿ ವಿಶ್ವಾಸಗಳು ಕಾಂಗ್ರೆಸ್ನ ಮಾತುಗಳು ಅಲ್ಲಿ ನಡೆದನ್ನು ನೋಡಿದಾಗ ಸಹಜವಾಗಿ ಬಿ ಜೆ ಪಿಗೆ ಮತ್ತು ಆರ್ ಎಸ್ ಎಸ್ಗೆ ಒಂದು ರೀತಿ ಕಳವಳ ತಳಮಳ. ಯಾಕಂದರೆ ದೇಶ ಸ್ವತಂತ್ರ ಸಿಕ್ಕ 60 ವರ್ಷಗಳ ಮೇಲ್ಪಟ್ಟಾದ ಮೇಲೆ ಅಧಿಕಾರ ವಾಜಪೇಯಿ ಸಮಯದಲ್ಲೇ, ನಂತರ ಮೋದಿಯವರ ಸಮಯದಲ್ಲೇ ಬಿ ಜೆ ಪಿಗೆ ಅಥವಾ ಆರ್ ಎಸ್ ಎಸ್ಗೆ ಅಥವಾ ಜನಸಂಘಕ್ಕೆ ಸಿಕ್ಕಿದ್ದನ್ನು ನಾವು ಗುಣಿಸ್ಬೇಕಾಗಿದೆ. ಹೀಗಾಗಿ ಈಗ ಏನಾದರೂ ಸಪೋಸ್ ಆರ್ ಎಸ್ ಎಸ್ಗೂ ಭಯ ಅದ, ಬಿ ಜೆ ಪಿಗೂ ಭಯ ಅದ, ಜೊತೆಗೆ ಮೋದಿಯವ್ರಿಗೂ ಭಯ ಅದ. ಈ ಸಪೋಸ್ ಈ ಸಂದರ್ಭದಲ್ಲೇ ನಾವು ಹೊಸ ಮುದ್ದೆ ಹುಡುಕಿಕೊಂಡು ಆರ್ಥಿಕ ಮುದ್ದೆ ಅದರಲ್ಲೂ ಆರ್ಥಿಕ ವಿಷಯ, ಯಾಕಂದರೆ ದೇಶ ಬಡತನದಿಂದ ನಿರುದ್ಯೋಗದಿಂದ ಹಸಿವಿನಿಂದ ಒದ್ದಾಡ್ತಾ ಇದೆ. ಮೋದಿಯವರು ಹೇಳ್ಬೋದು, ಏ ನಾವೀಗ 5ನೇ ನಂಬರ್ ಶ್ರೀಮಂತರಾಗಿವಿ, 3ನೇ ನಂಬರ್ ಶ್ರೀಮಂತರಾಗಿವಿ ಅಂತೇಳಿ. ಆದರೆ ಈ 5ನೇ ನಂಬರ್ ಶ್ರೀಮಂತರು ಯಾರಾಗಿದ್ದಾರೆ, ಯಾರಿಗೆ ಬಂದದ ಇದು ಅನ್ನೋದನ್ನು ಗಮನಿಸಿದಾಗ ಇಲ್ಲಿಯ ಕಾರ್ಪೊರೇಟ್ಗಳು, ಇಲ್ಲಿಯ ಬಂಡವಾಳಶಾಹಿಗಳು, ಇವ್ರು ಬಿಟ್ಟು ಮತ್ತೆ ಯಾರಿಗೆ ಬಂದದ, ಲ್ಯಾಂಡ್ ಡೀಲರ್ಗಳಿಗೆ, ಮಾಫಿಯಾಗಳಿಗೆ, ಶ್ರೀಮಂತಿಗೆ ಬಂದದಿಲ್ಲ. ಆದರೆ ದಿನನಿತ್ಯ ದುಡಿದು ತಿನ್ನುವಂಥ 90% ಜನರಿಗೆ ಉದ್ಯೋಗಗಳಿಲ್ಲ, ಕಾಂಟ್ರಾಕ್ಟ್ ಲೇಬರ್ ಅರವಟ್ಟೆ ಏನು ಒಂದು ಇರಡೋದು. ಜಗದ 111ನೇ ದೇಶ ಬಡತನದಲ್ಲಿ ಆಗಿದೆ ಭಾರತ. ಆದರೆ ನಮ್ಮ ಈ ರಾಜಕೀಯ ಪಂಡಿತರು ಅದರಲ್ಲೂ ಬಿ ಜೆ ಪಿ ಮತ್ತು ಮೋದಿಯವರ ಬೆಂಬಲಿಗರು ನಾವು 5ನೇ ನಂಬರ್ ಶ್ರೀಮಂತರಾಗಿವಿ, ಡೆವಲಪ್ ಆಗಿದ್ದೀವಿ ಅನ್ನೋದು ಮಾತು ಮಾತಾಡ್ತಾ ಇದ್ದಾರೆ. ಆದರೆ ಇವತ್ತು ಈ ದೇಶದ
ಹೆಚ್ಚು ಕಡಿಮೆ ಎಲ್ಲನೂ ಪಿ ಎಸ್ ಯುಗಳು, ನಿಮ್ಗೆ ಗೊತ್ತದ ಪಿ ಎಸ್ ಯು ಅಂದರೆ ಸಾರ್ವಜನಿಕ ರಂಗದ ಉದ್ಯಮಿಗಳು, ಎಲ್ಲನೂ ಪ್ರೈವೇಟ್ದಾರ ಕೊಟ್ಟು ಪ್ರೈವೇಟ್ದಾರ ಲಾಭ ಮಾಡ್ತಾ ಇಲ್ಲ ಅನ್ನೋ ಸ್ಪಷ್ಟ ಆಗ್ತಾ ಇದೆ. ಯಾಕಂದರೆ ಒಂದು ವೇಳೆ ಅವ್ರು ಲಾಭ ಆಗಿದ್ದರೆ ಅವರಿದ್ದಂಥವರು ಕಳೆದ ಈ 10 ವರ್ಷಗಳಲ್ಲೇ 16 ಲಕ್ಷ ಕೋಟಿ ರೂಪಾಯಿಗಳಷ್ಟು